ಹಾಯ್ ಹಲೋ ನಮಸ್ತೆ, ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇಷ್ಟು ದಿನ ಬಿಗ್ ಬಾಸ್ ಮನೇಲಿದ್ದವ್ರನ್ನ, ಅಂದರೆ ಮನೇಲಿದ್ದು ಬಂದವ್ರನ್ನ ಕೆಲವೊಬ್ಬರನ್ನ ಇಂಟರ್ವ್ಯೂ ಮಾಡ್ದೋ, ಮತ್ತು ಅವ್ರ ಮನೆ ಫ್ಯಾಮಿಲಿಯವ್ರನ್ನೂ ಕೂಡ ಕೆಲವೊಬ್ಬರನ್ನ ಇಂಟರ್ವ್ಯೂ ಮಾಡ್ದೋ. ನೀವು ಹೇಳಿದ್ರೆ ಅವ್ರನ್ನ ಮಾಡಲ್ಲ ಇವ್ರನ್ನ ಮಾಡಲ್ಲ ಇಂಟರ್ವ್ಯೂನ ಅಂತ ಹೇಳಿದ್ರಿ, ನಮ್ಗೆ ಯಾರ್ಯಾರು ಕಾಂಟ್ಯಾಕ್ಟ್ ಸಿಕ್ತೋ ಅವ್ರನ್ನ ಖಂಡಿತ ಮಾಡ್ತೀವಪ್ಪ ಇಂಟರ್ವ್ಯೂನ. ಆದರೆ ನೀವು ಕೊಟ್ಟಂಥ ಕಾಂಟ್ಯಾಕ್ಟ್ಸಲ್ಲಿ ಪ್ರಯತ್ನ ಪಟ್ಟು ಒಬ್ಬೊಬ್ಬರು ಮೊಬೈಲು ನೀವು ಕರೆ ಮಾಡುತ್ತಿರುವ ಚಂದಾದಾರರು ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ, ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಬರ್ತು. ಸದ್ಯಕ್ಕೆ ನಮಗೆ ಮತ್ತೊಂದು ಕಾಂಟ್ಯಾಕ್ಟ್ ಸಿಕ್ತು, ಅದು ಹರೀಶ್ ರಾಜ್ ಅವ್ರದ್ದು. ಸೊ ಸದ್ಯಕ್ಕೆ ಅವ್ರ ಮನೇಲಿದ್ದೀವಿ, ನಮ್ಮ ಜೊತೆಗೆ ಅವ್ರ ಅಮ್ಮ ಇದ್ದಾರೆ. ಅಮ್ಮ ನಮಸ್ತೆ. ನಮಸ್ಕಾರ. ಅಮ್ಮ ತಮ್ಮ ಹೆಸರು? ನನ್ನ ಹೆಸರು ಪಂಕಜ ಅಂತ. ಪಂಕಜ ಅಂತ? ಪಂಕಜಾಕ್ಷಿ ಅಂತ. ಇಲ್ಲೇ ಬೆಂಗಳೂರವ್ರೇನೆ? ಹೌದಪ್ಪ, ಬೆಂಗಳೂರೇ ನಮ್ಮದು. ಅಮ್ಮ, ನಿಮ್ಮ ಮಗ ಬಿಗ್ ಬಾಸ್ಗೆ ಹೋಗಿದಾರಲ್ಲ ಈಗ? ಹೌದಪ್ಪ. ತುಂಬ ಮಿಸ್ ಮಾಡ್ಕೊತಿದ್ದೀರಾ ಅಂತ ಅನ್ಸುತ್ತಾ? ಇಲ್ಲಪ್ಪ, ಅವನು 20 ವರ್ಷದಿಂದ ಆಚೆ ಕಡೆ ಹೋಗ್ತಾನೆ ಬರ್ತಾನೆ, ಫಿಲಮ್ಗಳು ಮಾಡ್ತಾನೆ, ಸೀರಿಯಲ್ ಮಾಡ್ತಾನೆ, ನನಗೇನು ಆಗ ಅನ್ನಿಸ್ತಾ ಇಲ್ಲ, ಮಿಸ್ ಇಲ್ಲ ಅಂತ. ಬಿಗ್ ಬಾಸ್ ಡೈಲಿ ನೋಡ್ತಾ ಇರ್ತೀವಿ, ಅವನ ಮನೇಲಿ ಇದ್ದಂಗೆ ಇರ್ತಾನೆ. ಬಿಗ್ ಬಾಸ್ನ ನೋಡಿದ್ದೀರಾ ನೀವು ಯಾರು ಅಂತ? ನೋಡಿಲ್ಲ. ನಾನು ನೋಡಿಲ್ಲ. ಬಿಗ್ ಬಾಸ್ ಅಂತ ಕೇಳಿದ್ರೆ ಅಷ್ಟೇ, ನಮ್ಮ ಪ್ರಕಾರ ಅಲ್ಲಿ ಫೈನಲ್ ಆಗಿ ವಾರದ ಕತೆ ಕಿಚನ್ ಜೊತೆ ಬರ್ತಾರಲ್ಲ, ಅವರೇ ಬಿಗ್ ಬಾಸ್. ಹೌದು, ಸುದೀಪ್ ಅವರೇನೆ. ಹೌದು. ಬಟ್ ವಾಯ್ಸ್ ಅಲ್ಲಿ ಇದು ಬಿಗ್ ಬಾಸ್ ಅಂತಂದಾಗ ನಾವು ಒಂಥರ ಯಾರಿಗೆ ಬಿಗ್ ಬಾಸ್ ಅಂತ ಕ್ಯೂರಿಯಾಸಿಟಿ ಇರುತ್ತೆ, ಬಟ್ ಬಿಗ್ ಬಾಸ್ ಯಾರು ಅಂತ ಯಾರಿಗೂ ಗೊತ್ತಾಗಲ್ಲ. ಸರಿ ಅಮ್ಮ, ನಿಮ್ಮ ಮಗ ಹೋಗ್ತಾರೆ ಅಂತ ಎಷ್ಟು ದಿನ ಗೊತ್ತಾಯ್ತು ನಿಮಗೆ? ಒಂದ್ ದಿನದಲ್ಲಿ ಗೊತ್ತಾಯ್ತು, ಅದಷ್ಟೇ ಗೊತ್ತಾಯ್ತು. ಅಮ್ಮ ಯಾರಿಗಾದ್ರು ಹೇಳ್ಬಿಡ್ತಾರೆ ಅಂತ ಅನ್ಸುತ್ತೆ? ಇಲ್ಲ ಇಲ್ಲ, ಅವತ್ತೆ ಅವನಿಗೆ ಗುರುವಾರ ರಾತ್ರಿ ಫೋನ್ ಬಂತು, ಶನಿವಾರ ಹೋಗ್ಬೇಕು ಅಂತ. ಅದಕ್ಕೆ ಮುಂಚೆ 1 ತಿಂಗಳಿಂದ ಮಾಡ್ತಾ ಇದ್ರು. ನನ್ನ ಕೇಳ್ದ, ಹೋಗಪ್ಪ ಹೋಗ್ಬಿಟ್ಟು ಬಾ, ಎಲ್ಲ ಮುಗಿದಿದೆ, ನಮ್ಮ ಫಿಲಮ್ ಎಲ್ಲ ಮುಗೀತು, ಸೊ ಹೋಗ್ಬಿಟ್ಟು ಬಾ ಅಂತ ಹೇಳಿದೆ. ನಮ್ಮ ಸೊಸೆನೂ ಹೋಗ್ಬಿಟ್ಟು ಬಾ ಅಂತಂದ್ಲು. ಸರಿ, ತಿರ್ಗಾ ಏನು ಫೋನ್ ಬಂದಿಲ್ಲ, ಏನೆಲ್ಲ ಸುಮ್ಮನೆ ಇದ್ವಿ. ಥರ್ಸ್ಡೇ ಇನ್ನೇನು ಸಾಟರ್ಡೇ ಸ್ಟಾರ್ಟ್ ಆಗುತ್ತೆ ಅಂದರೆ ಗುರುವಾರ ರಾತ್ರಿ 2 ಗಂಟೆಗೆ ಫೋನ್ ಬಂತು. ಸೊ ರೆಡಿ ಆದ, ಇರೋ ಅವನಿಗೆ ಶೂಟಿಂಗ್ ಬರೇ ಇತ್ತು, ಶೂಟಿಂಗ್ ಮುಗಿಸ್ಕೊಂಡು ಬಂದ. ಬಂದು ಹಂಗೆ ಶೂಟ್ ಕೇಸಲ್ಲಿ ಬಟ್ಟೆ ಹಾಕ್ಕೊಂಡ, ಅವ್ರದ್ದು ಬಂತು ಕಾರ್, ಬಂತು ಕಾರಲ್ಲಿ ಹೋದ. ಹೋಗ್ಬೇಕಾದ್ರೆ ಏನು ಹೇಳಿದ್ರು ನಿಮಗೆ? ಏನಿಲ್ಲ, ಹೋಗ್ಬಿಟ್ಟು ಬರ್ತೀನಿ, ಎಲ್ಲ ನೋಡ್ಕೊಳ್ತಾಳೆ, ನಮ್ಮ ಸೊಸೆ ನೋಡ್ಕೊಳ್ತಾಳೆ, ಎಲ್ಲ ಅವಳು ನೋಡ್ಕೊಳ್ತಾಳೆ. ಇಬ್ರು ಕರೆದ್ಬಿಟ್ಟು ಹೇಳಿದ್ರು ಅನ್ಸುತ್ತೆ, ಅವಳು ನೋಡ್ಕೊಳ್ತಾಳೆ, ಎಲ್ಲ ಒಬ್ರಿಗೊಬ್ರು ಇರ್ರಿ ಅಂತ ಹೇಳ್ಬಿಟ್ಟು ಹೊರಟ. ಅವ್ನ ಬಿಟ್ಟು ಬರಕ್ಕೆ ನಾವು ಹೋದ್ವಿ, ಆಮೇಲೆ ನಾವು ಬೇರೆ ಕ್ಯಾಬ್ ಮಾಡ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದ್ವಿ. ಬಿಡದಿಗೆ 3 ಜನ ಅಕ್ಕಂದಿರು, ನಾನು, ನಮ್ಮ ಸೊಸೆ, 3 ಜನ ಅಕ್ಕಂದಿರಿದ್ದಾರೆ. ತಂದೆ ಚಿಕ್ಕಂದಲ್ಲೇ, ಅವನು 8 ವರ್ಷ ಇರುವಾಗಲೇ ಅವ್ರ ತಂದೆ ಆಕ್ಸಿಡೆಂಟ್ ಎಲ್ಲ ಹೋದ್ರು. ಹರೀಶ್ ರಾಜ್ ಅವ್ರ ತಂದೆ. ನಮಗೇನು ಇರಲಿಲ್ಲ, ಅವಾಗ ಬಾಡಿಗೆ ಮನೆಯಲ್ಲಿ ಇದ್ವಿ. ಸೊ ಅವರು ಗೌರ್ಮೆಂಟ್ ಕೆಲಸ ಇರೋದ್ರಿಂದ ನನಗೆ ಕೆಲಸ ಸಿಕ್ತು, ನಾನು ಕೆಲಸ ಮಾಡ್ಕೊಂಡು 4 ಜನ ನಮ್ಗೆ ಆ ಕೆಲಸ ಸಿಕ್ತು. 8 ವರ್ಷ ಇದ್ದಾಗಲೇ ತಿರುಗಿದ್ರು. ಹೌದು, 4th ಸ್ಟ್ಯಾಂಡರ್ಡ್ ಓದ್ತಾ ಇದ್ದ, ಒಬ್ಬನೇ ಮಗ, 3 ಜನ ಹೆಣ್ಮಕ್ಳು, ಇವನು ಕೊನೆಯವನು. ಎಲ್ಲಾರನ್ನ ಓದಿಸಿ ನಾನು ಆ ಕೆಲ್ಸಕ್ಕೆ ಹೋಗ್ಕೊಂಡು, ಅದೇ ಬೆಲ್ಲ ಇರುವಾಗ ಇರುವೆಗಳು ಸುತ್ತಕೊಳ್ಳುತ್ತೆ, ಬೆಲ್ಲ ಇಲ್ಲಿ ಮುಗ್ದೋದ್ರೆ ಯಾರು ಬರಲ್ಲ ಅಂತ ಯಾರು ಸೇರ್ತಾ ಇರಲಿಲ್ಲ ನಮಗೆ, ಯಾರು ಸಪೋರ್ಟ್ ಇಲ್ಲ, ದೇವ್ರದ್ದೊಬ್ಬನ ಸಪೋರ್ಟು. ಎಲ್ಲಾರನ್ನ ಓದಿಸ್ಕೊಂಡು ಎಲ್ಲ ಚೆನ್ನಾಗಿ ಓದಿದ್ದಾರೆ, ಇಂಜಿನಿಯರು, ಚಾರ್ಟೆಡ್ ಅಕೌಂಟೆಂಟು, ಅವಳ ಕಂಪ್ಯೂಟರು, ಎಲ್ಲ ಕೆಲಸದಲ್ಲಿದ್ದಾರೆ. HP ಅಲ್ಲಿ ಇಬ್ಬರು ಇದ್ದಾರೆ. ದೇವ್ರು ಇವಾಗ ಚೆನ್ನಾಗಿಟ್ಟಿರ್ದ, ಅವಾಗ ಕಷ್ಟಪಟ್ವಿ, ಇವಾಗ ಚೆನ್ನಾಗಿ ಇಟ್ಟಿದ್ದಾನೆ. ಈ ಇಂಡಸ್ಟ್ರಿಯಲ್ಲಿ ನಮ್ಗೇನು ಕಷ್ಟ ಇಲ್ಲ, ರಿಯಲ್ ಲೈಫಲ್ಲಿ ತುಂಬ ಕಷ್ಟಪಟ್ಟಿದ್ದಾನೆ ಹರಿ. ಅವನು ನನ್ನ ಜೊತೆಲೇ ಇರ್ತಾ ಇದೆ ಯಾವಾಗ್ಲೂ, ಇವಾಗ ಅವನಿಗೆ ಒಳ್ಳೇದು ಇದಾಗಿದೆ ಅಂತ ಅನ್ಸುತ್ತೆ. ಓಕೆ, ಅಪ್ಪ ತಿರೋದ್ರು ಅವರು 8 ವರ್ಷದಲ್ಲೇ ಇದ್ದಾಗಲಿ ಅಂತ ಹೇಳಿದ್ರಿ. ಹೌದು. ಸೊ ಇವರು ಜೀವನ ಇಟ್ಕೊಂಡು ಬಂದಿದ್ದಂಗೆ, ಯಾವ ರೀತಿ ಇವರು ಅಮ್ಮ ನಾನು ಇದು ಮಾಡಬೇಕು ಅದು ಮಾಡಬೇಕು ಸಿನಿಮಾಗೆ ಹೋಗಬೇಕು ಆ ರೀತಿ ಹೇಳ್ತಿದ್ರ? ಇಲ್ಲ, ಅವನಿಗೆ 8 ವರ್ಷ ಆಯ್ತಲ್ಲ, ಅವನಿಗೇನು ಎಷ್ಟು ಗೊತ್ತಾಗ್ತಿರ್ಲಿಲ್ಲ. ಅವನಿಗೆ ಕಷ್ಟ ಅನ್ನೋದು ಗೊತ್ತು, ಅಮ್ಮ ಕಷ್ಟಪಡ್ತಾರೆ ಅನ್ನೋದು ಗೊತ್ತು. ಅವನು ಎಲ್ಲೋದ್ರೂ ನನ್ನ ಜೊತೆಲೇ ಇರ್ತಾ ಇದ್ದ, ಓದ್ತಾ ಇದ್ದ. ಅವನು ಶೇಷಾದ್ರಿಪುರಂ ಕಾಲೇಜಲ್ಲಿ ಡಿಗ್ರಿ ಓದೋಕೆ ಹೋದಾಗ ಅಲ್ಲಿ ಚಂದ್ರಶೇಖರ್ ಕಂಬಾರ ಅವ್ರ ಮಗ, ಇವ್ರಿಗೆ ಕ್ಲಾಸ್ ಟೀಚರು. ಸೊ ಅವರು ಡ್ರಾಮಾ ಮಾಡಿದ್ರೆ ಇವನೇ ಹೀರೋ ಆಗಿದ್ದ. ಫಸ್ಟ್ ಫಿಲಮ್ ಧೋನಿ ಸಾಗಲಿ ರಾಜೇಂದ್ರ ಸಿಂಗ್ ಬಾಬು ಅವರು ಅವನು ಕೊಟ್ಟರು. ಆಮೇಲೆ ಸೀರಿಯಲ್ಲು ಕಟ್ಟೆ ರಾಮಚಂದ್ರ ಅವರು ಒಂದು ಹಳೆ ಚಿಗುರು ಹೊಸ ಬೇರು ಅಂತ ಅವ್ರು ಸೀರಿಯಲ್ ಮಾಡಿದ್ರು, ಅದು ರಿಲೀಸ್ ಆಗಿಲ್ಲ. ಒಟ್ಟಿನಲ್ಲಿ ಹಂಗಿಂದ ಕಾರ್ನಾಡು ಕಾಶ್ರವಳ್ಳಿ ಇವನಿಗೆ ಮೇನ್ ಗುರುಗಳು. ಆವಾಗಿಂದ ಮುಂದೆ ಹೇಳ್ಕೊಂಬಂದ, ಸೀರಿಯಲ್ಲು, ಅಡ್ವರ್ಟೈಸ್ಮೆಂಟ್ ಎಲ್ಲ ಮಾಡ್ಕೊಂಬಂದ. ಇವತ್ತಿಗೆ ಅವನು ಇದಕ್ಕೆ ಬಂದು 20 ವರ್ಷ ಆಯಿತು ಈ ಫೀಲ್ಡ್ಗೆ. ನಾವು ಕಷ್ಟಪಟ್ಟಿದ್ದಕ್ಕೆ ಇವಾಗ ಚೆನ್ನಾಗಿದ್ದೇವೆ. ದಯವಿಟ್ಟು ಎಲ್ಲರೂ ವೋಟ್ ಮಾಡಬೇಕು, ನಮ್ಮನ್ನ ಮುಂದೆ ತರಬೇಕು ಅಂತ. ಓಕೆ, ಈಗ ನಿಮ್ಮ ಮಗನ ಡೈಲಿ ನೋಡ್ತಿರ್ತಾರಲ್ಲ ಬಿಗ್ ಬಾಸ್ ಅಲ್ಲಿ, ಹೌದು, ನನ್ನ ಮಗ ಇವಾಗ ಚೆನ್ನಾಗಿ ಆಡಿದ್ನಪ್ಪ ಅಂತ ಯಾವತ್ತು ಅನಿಸುತ್ತೆ ನಿಮಗೆ? ಡೈಲಿ ಅನಿಸುತ್ತೆ, ಡೈಲಿ ಚೆನ್ನಾಗಿ ಆಡ್ತಾನೆ ಅವನು. ಎಲ್ಲರ ಜೊತೆ ಬೆರೀತಿದ್ದಾರೆ ಅಂತ ಅನ್ಸುತ್ತೆ? ಹ್ಞೂನಪ್ಪ, ಅವನು ಮೊದಲೇ
ಸ್ನೇಹ ಜೀವಿ. ಇವರ ಮಗಳು, ಅವ್ರ ಮೊಮ್ಮಗಳು. ಮೊಮ್ಮಗಳು ನಿಮಗೆ? ಮೊಮ್ಮಗಳು ಲಡ್ಡು ತಿನ್ಕೊಂಡು ನೋಡಿ ಇಲ್ಲಿ. ಹರೀಶ್ ರಾಜ್ ಅವ್ರ ಮಗಳವರು. ಏನ್ ಚಿನ್ನ ಹೆಸರು? ಸಾನಿಧ್ಯ. ನನ್ನ ಪ್ರಕಾರ ಚಂದನ್ ಆಚಾರ್ ಅವ್ರದ್ದೊಂದು. ಅವ್ರು ಯಾಕೆ ಅಂದ್ರೆ ಯಾರ ಹತ್ರ ಬರೆಯಲ್ಲ ತುಂಬಾ. ಚೆನ್ನಾಗ್ ಆಡ್ತಾ ಇದ್ದಾರೆ ಅಂದ್ರೆ ಎಲ್ಲರೂ ಚೆನ್ನಾಗ್ ಆಡ್ತಾ ಇದ್ದಾರೆ. ಅದರಲ್ಲಿ ವಾಸುಕಿ ವೈಭವ್. ವಾಸುಕಿ ವೈಭವ್ ಅಷ್ಟು ಜನದಲ್ಲಿ. ಗ್ರೂಪಿಸಂ ಮನೆ ನಡೀತಿದೆ ಹಂಗಾದ್ರೆ ಸ್ವಲ್ಪ ಗೊತ್ತಿಲ್ಲಪ್ಪ ನನ್ಗೆ, ಅದ್ ಹೇಳಕ್ ಸಾಧ್ಯ ಆಗಲ್ಲ. ಯಾಕೆಂದ್ರೆ ಎಲ್ಲಾ ಆಟಗಾರರು ಅದೊಂದು ಗೇಮ್, ಅದಕ್ಕೆ ನಾವು ಇದು ಮಾಡೋಕ್ಕಾಗಲ್ಲ. ಅದು ದೇವ್ರ ದಯೆ, ಯಾರು ಕೊನೆಯಲ್ಲಿ ಇರುತ್ತೋ ಅದು ಬಂದೇ ಬರ್ತಾರೆ. ಓಕೆ, ನಾವು ಬಿಗ್ ಬಾಸ್ ಮನೆಗೆ ಹೋದಾಗ ಅಲ್ಲಿ ನೋಡಿದಾಗ ಅಲ್ಲಿ ತುಂಬ ಜನ ಕಷ್ಟ ಹೇಳ್ಕೊಂಡ್ರು, ನಾನು ಈ ರೀತಿ ಕಷ್ಟಪಟ್ಟೆ, ನಾನು ಆ ರೀತಿ ಕಷ್ಟಪಟ್ಟೆ ಅಂತ. ಕೆಲವೊಬ್ರು ಎಪಿಸೋಡ್ ಅಲ್ಲಿ ಪ್ರಸಾರ ಮಾಡಲಿಲ್ಲ ಅಂತ ಅನ್ಸುತ್ತೆ, ಹಂಗಾಗಿ ಹರೀಶ್ ರಾಜ್ ಅವ್ರದ್ದು ಪ್ರಸಾರ ಆಗ್ಲಿಲ್ಲ ಅನ್ಸುತ್ತೆ. ಇಲ್ಲ ಬಂದಿಲ್ಲ, ಐ ತಿಂಕ್ ಅವ್ರು ಮಾತಾಡಿರ್ತಾರೆ. ಹೇಳಿದಾನೆ ಹತ್ಕೊಂಡಿರ್ತಾನೆ ಪಕ್ಕ ಹತ್ತಿರ್ತಾರ. ಯಾಕೆಂದ್ರೆ ಅವ್ನ್ ಚಿಕ್ಕದಿಂದ ನನ್ ಕಂಡ್ರೆ ಅವ್ನ್ ತುಂಬಾ ಇಷ್ಟ, ಅವ್ನು ಹತ್ ಬಿಟ್ಟಿರ್ತಾನೆ. ಇವಾಗ ಅವ್ನ್ ಕ್ಯಾಪ್ಟನ್ ಆದಾಗ ಅವ್ರ ಮಗಳು ಹೇಳಿದಕ್ಕೇನೆ ಅವ್ನ ಅಷ್ಟ ಹತ್ಕೊಂಡ. ಹಂಗ ಅವ್ರ ಅಪ್ಪ ಇದ್ದಾದಾಗ ಅಂದ್ರೆ ತುಂಬಾ ಹತ್ತಿರ. ಅವರಪ್ಪ ಅಂದ್ರೆ ಅವನ ಪ್ರಾಣ, ನಾನು ಅವನು ಅವರಪ್ಪ ಸುತ್ತಿಸೋರಲ್ವಾ. ಅದಕ್ಕೆ ಇದು ಹರೀಶ್ ರಾಜ್ ಅವರ ತಾಯಿ ಮತ್ತು ಸದ್ಯಕ್ಕೆ ನಮ್ಮ ಜೊತೆಗೆ ಈಗ ಮತ್ತೆ ಅವ್ರ ಪತ್ನಿಯವ್ರು ಬರ್ತಾರೆ, ಅವ್ರ ಹತ್ರನು ಕೂಡ ಮಾತಾಡ್ಸೋಣ. ಅವ್ರೇನು ಹೇಳ್ತಾರೆ ಅವ್ರ ಪತಿ ಬಗ್ಗೆ ಮಾತಾಡ್ಸೋಣ ಕೇಳೋಣ. ಓಕೆ, ಈಗ ಹರೀಶ್ ರಾಜ್ ಅವರ ತಾಯಿ ಒಟ್ಟಿಗೆ ಮಾತಾಡೋದು. ಈಗ ಅವ್ರ ಪತ್ನಿಯವರು ನಮ್ಮ ಜೊತೆಗಿದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ತಮ್ಮ ಹೆಸರು? ಶ್ರುತಿ. ಶ್ರುತಿ ಅವರು, ಮೇಡಮ್ ನಿಮ್ಮ ಹಸ್ಬೆಂಡ್ನ ತುಂಬ ಮಿಸ್ ಮಾಡ್ಕೊಂತಿದ್ದೀರಾ ಅಂತ ಅನ್ಸುತ್ತಲ್ಲ? ಸ್ವಲ್ಪ, ಬಟ್ ಅವ್ರ ಶೂಟಿಂಗ್ ಎಲ್ಲ ಹೋದಾಗ ಅಭ್ಯಾಸ ಆಗಿದೆ ಬಿಟ್ಟಿದ್ದು. ಮತ್ತು ದಿನ ಟಿ ವಿನಲ್ಲಿ ನೋಡ್ತೀವಲ್ಲ. ಹೆಚ್ಚು ಮಿಸ್ ಮಾಡ್ಕೊಂಡಿರೋದು ಈಗಲೇನಾ ಅಥವಾ ಮುಂಚೆ ಏನಾದರೂ ಮಿಸ್ ಮಾಡ್ಕೊಂಡಿದ್ರೆ? ಈಗ ಹೆಚ್ಚು ಕಡಿಮೆ 50 ದಿನ ಆಗೋಯ್ತು. ಇವಾಗ ಲಾಂಗೆಸ್ಟ್, ಇವಾಗ ಲಾಂಗೆಸ್ಟ್ ಮಿಸ್ಸಿಂಗು. ಓಕೆ, ನಿಮ್ಮ ಮನೆಯಲ್ಲಿದ್ದ ಹರೀಶ್ ರಾಜ್ ಅವರು ಅಂದರೆ ನಿಮ್ಮ ಪತಿ, ನಿಮ್ಮ ಗಂಡ, ಅಲ್ಲಿಗೂ ಏನು ಡಿಫ್ರೆನ್ಸ್ ಕಾಣ್ತಿದೆ ಅವರಲ್ಲಿ? ಡಿಫ್ರೆನ್ಸ್ ಏನಿಲ್ಲ, ಅವ್ರ ಮನೆಯಲ್ಲಿದ್ದಾಗೂ ಹೀಗೆ ಎಲ್ಲರೂ ನಗಿಸ್ಕೊಂಡು ಜೋಕ್ ಮಾಡಿಕೊಂಡು ಇದು ಹೀಗೆ ಆ್ಯಕ್ಟ್ ಮಿಮಿಕ್ರಿ ಮಾಡ್ಕೊಂಡಿರ್ತಾರೆ, ಅಲ್ಲೂ ಹಾಗೆ ಇದ್ದಾರೆ. ಓಕೆ, ನಾನು ಬೆಳಿಗ್ಗೆ ಎದ್ದ ತಕ್ಷಣ ನೀವು ನೋಡ್ತಿರ್ತೀರಾ ಇದು ಬಿಗ್ ಬಾಸ್ ನೋಡ್ತಿರ್ತೀರಾ ಮಾಮೂಲಿ 9 ಗಂಟೆಗೆ ಪ್ರಸಾರ ಆದಾಗ ಸ್ಟಾರ್ಟಿಂಗ್ ತೋರಿಸಿದೆ, ಬೆಳಿಗ್ಗೆ 8:30 ಅಂದ ತಕ್ಷಣನೇ ಡ್ಯಾನ್ಸ್ ಹಾಕ್ಬಿಡ್ತಾರೆ, ಸಂಗ್ ಹಾಕ್ಬಿಡ್ತಾರೆ. ಹರೀಶ್ ರಾಜ್ ಅವರು ಹುಡುಗಿಯ ಜೊತೆ ಡ್ಯಾನ್ಸ್ ಮಾಡ್ಬೇಕಾದ್ರೆ ಯಾರೋ ಒಬ್ರು ಕೇಳ್ತಾರೆ ನಿಮ್ಮ ಹೆಂಡತಿ ಏನಾದ್ರು ನೋಡಿದ್ರೆ ನಿಮ್ಗೆ ಐತೆ ಅಂತ, ನಿಮ್ಗೆ ಏನು ಅನ್ನಿಸ್ತು ಅವಾಗ? ಆ್ಯಕ್ಚುಲಿ ಅವರು ಈಗ ಹೊರಗಡೆ ಎಲ್ಲರೂ ಹೋದಾಗ ನಾನ್ ಸೈಲೆಂಟ್ ಆಗಿ ಅಂದ್ರೆ ನನ್ ಯಾರು ಜಾಸ್ತಿ ಮಾತಾಡ್ಸಲ್ಲ, ಅವ್ರನ್ನ ಜಾಸ್ತಿ ಮಾತಾಡ್ಸೋದೇ ಲೇಡೀಸು. ಸೊ ಅವ್ರು ನನಗೆ ಹೇಳ್ತಾರೆ ನಾನು ಸ್ಟ್ರಿಕ್ಟ್ ಆಗಿರ್ತೀನಿ, ಅದಕ್ಕೆ ಯಾರು ಬಂದು ಮಾತಾಡ್ಸಲ್ಲ, ನಿನ್ನ ನಾನು ಜೋವಿಯಲ್ ಆಗಿರ್ತೀನಿ ಅದಕ್ಕೆ ನಾನು ಮಾತಾಡ್ತಾರೆ ಅಂತ ಹೇಳಿದ್ರು. ಇಲ್ಲ ನಾನು ಹೆಂಡತಿ ಜೊತೆ ಹಿಂಗೆ ಡ್ಯಾನ್ಸ್ ಮಾಡ್ತೀನಪ್ಪ ಅಂತ ಹೇಳಿದ್ರು. ಆಲ್ಮೋಸ್ಟ್ ಲೈಕ್ ಈಗ ಸಂಜೆ ಏನೋ ಜಗಳ ಆಗಿದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ವರ್ಗೂ ಮಾತಾಡಲ್ಲ ಇಬ್ರು, ಯಾಕಂದ್ರೆ ಮಾತಾಡಿದ್ರೆ ತಿರ್ಗಾ ನಿಮ್ಮಿಬ್ರ ರಾಜ್ಯ ಸಂಧಾನಕ್ಕೆ ನಿಮ್ಮ ಮಗಳು ಎಂಟ್ರಿ ಆಗಲ್ವಾ ಮಧ್ಯದಲ್ಲಿನೋ ಪಪ್ಪ ಮಾತಾಡಿ ಮಮ್ಮಿ ಮಾತಾಡಿ? ಇಲ್ಲ, ಅವಳು ಹುಟ್ಟದ್ಮೇಲೆ ನಮ್ದು ಆರ್ಗ್ಯುಮೆಂಟ್ ಕಮ್ಮಿ ಆಗಿದೆ, ಹುಟ್ಟದ್ಮೇಲೆ ಆರ್ಗ್ಯುಮೆಂಟ್ ಕಮ್ಮಿ ಆಗಿದೆ. ಓಕೆ ಮೇಡಮ್, ಈಗ ಬಿಗ್ ಬಾಸ್ ಮನೇಲಿ ನಿಮ್ಮ ಪತಿಯನ್ನು ನೋಡ್ತಿದ್ದಿರಲ್ಲ, ನೀವು ಪ್ರತಿದಿನ ನೋಡ್ತಿರ್ತೀರ, ನನ್ನ ಗಂಡ ಇವತ್ತು ತಪ್ಪು ಮಾಡಿದ್ರು, ಈ ಕೆಲಸ ಮಾಡಬಾರ್ದಿತ್ತು ಅಥವಾ ಇವತ್ತು ಒಳ್ಳೆ ಕೆಲಸ ಮಾಡಿದ್ರಪ್ಪ ಅಂತ ಇಷ್ಟು ದಿನ ಎಪಿಸೋಡಲ್ಲಿ ಯಾವತ್ತು ಅನ್ನಿಸ್ತು ನಿಮಗೆ? ಅವ್ರು ತಪ್ಪು ಮಾಡಿದ್ದಂದ್ರೆ ಅವ್ರ ಕ್ಯಾಪ್ಟನ್ ಆದಾಗ ಲಾಸ್ಟ್ ಫೈನಲ್ ಡಿಸಿಷನ್ ಬೆಸ್ಟ್ ಮತ್ತು ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಡಬೇಕಾದ್ರೆ ಅಮ್ಮನು ಅದನ್ನು ಹೇಳಿದ್ರು. ಇನ್ಫ್ಯಾಕ್ಟ್ ಬೆಸ್ಟ್ ಪರ್ಫಾರ್ಮೆನ್ಸ್ ಕೂಡ ಅಲ್ಲಿ ಭೂಮಿ ಶೆಟ್ಟಿ ಇದ್ರು, ದೀಪಿಕಾ ಇದ್ರು, ಅವರಿಬ್ಬರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಸೆಲೆಕ್ಟ್ ಮಾಡ್ಬೋದಿತ್ತು. ಯಾಕಂದರೆ ಅದು ಚಂದನ ಅವರೇ ಹೇಳಿದ್ದಾರೆ ಅದು ನನಗೆ ಇನ್ನೂ ನನ್ನ ಸ್ಟ್ರೆಂತ್ ಏನೋ ಅಂತ ಗೊತ್ತಾಯಿತು ಅಷ್ಟೆಲ್ಲ ಇದು ಮಾಡಿ ಅಂತ. ಸೊ ಇವ್ರ ಹ್ಯುಮ್ಯಾನಿಟಿ ನೋಡೋಕೆ ಹೋಗಿ ಇದು ಮಾಡಿದ್ದಾರೆ, ಅದು ರಾಂಗ್ ಡಿಸಿಷನ್ ಅನ್ನಿಸ್ತು. ಮತ್ತು ಕಳಪೆ ಇದೂ ಅವರು ಅವರೇ ಡಿಸಿಷನ್ ತೊಗೋಬೇಕಿತ್ತು, ವಾಸುಕಿ ಅವರು ನಾನು ಹೋಗ್ತೀನಿ ಅಂತಿದ್ದಂಗೆ ಅದು ರಾಂಗ್, ಅದೊಂದೇ ಇದುವರೆಗೂ ರಾಂಗ್ ಅಂತ. ಓಕೆ, ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುಂಚೆ ಏನು ಹೇಳ್ಬಿಟ್ಟು ಹೋಗಿದ್ರು ನಿಮಗೆ?
ಹೋಗೋಕೆ ಮುಂಚೆ ಅಂದರೆ ಅದು ಒಂದೇ ಅಷ್ಟೇ ಅಲ್ವಾ ಗ್ಯಾಪ್ ಇದ್ದಿದ್ದು, ನಾನೇನೂ ಇಲ್ಲ ಅಂದರೆ ಚೆನ್ನಾಗಿ ಆಡ್ಬಿಟ್ಟು ಬನ್ನಿ ಅಂತಲೇ ಹೇಳಿ ಕಳಿಸಿದ್ದು. ಅವ್ರು ಎಷ್ಟು ದಿನ ಇರ್ತಾರೆ ಲೈಕ್ ಅವ್ರು ಒಂದು ವಾರದಲ್ಲಾದ್ರೂ ಬರ್ತೀನಿ, ಒಂದು ತಿಂಗಳಾದರೂ ಆಗ್ಬೋದು ಅಂತ ಹೇಳಿದರು. ಅವ್ರು ಚೆನ್ನಾಗಿ ಆಡ್ತಿದ್ದಾರೆ, ಈಗ ಕಂಟಿನ್ಯೂ ಆಗಲಿ. ಓಕೆ, ನಾನೊಂದು ಅಬ್ಸರ್ವ್ ಮಾಡಿದ್ದೀನಿ ಟಿ ವಿಲಿ, ಎಲಿಮಿನೇಷನ್ ರೌಂಡ್ ದಿನ ಇವರು ಸೆಲೆಕ್ಟ್ ಆಗಿರ್ತಾರಲ್ಲ, ಅವತ್ತು ನಿಮ್ಮನ್ನ ಕಲರ್ಸ್ ಕನ್ನಡ ಕರೆಸಿರ್ತಾರೆ. ಹಾಂ, ಇವ್ರನ್ನ ಫೈನಲ್ ತಂದ್ಕೊಂಡು ಇಟ್ಕೊಂಡಿರ್ತಾರೆ ಗೊತ್ತಾ, ಸರ್ಪ್ರೈಸ್ ಕೊಡೋ ರೀತಿ. ನೀವು ತುಂಬ ಶಾಕ್ ಆಗಿರ್ತೀರಾ, ಹರೀಶ್ ಯು ಆರ್ ಸೇಫ್ ಅಂತ ಸುದೀಪ್ ಸರ್ ಹೇಳಿದ ತಕ್ಷಣ ಅಮ್ಮ ನಿಮಗೆ ನೋಡ್ದಾ ಹೆದರಿಕೆ ಮೇಡ ಅಂತ ಹೇಳಿದ್ರು. ನನಗೆ ಎಸ್ ಮಾಡ್ತಿದ್ದು ನಿಜನ ಇಲ್ಲ, ಆ್ಯಕ್ಚುಲಿ ಅದು ನಾನು ಡೇ ಒನ್ ಅಂದರೆ ಮುಂಚಿನ ಒನ್ ಫಸ್ಟ್ ಸೀಸನಿಂದನೂ ನಾನು ಫಾಲೋ ಮಾಡ್ಕೊಂಡು ಬರ್ತೀನಿ. ಇನ್ಫ್ಯಾಕ್ಟ್ ಅವ್ರು ಯಾವ ಪ್ರೋಗ್ರಾಮ್ ಎಪಿಸೋಡ್ ನೋಡೇ ಇರಲಿಲ್ಲ, ಬಿಗ್ ಬಾಸ್ ಮುಂಚೆ ಬರೀ ವೀಕೆಂಡ್ ಪ್ರೋಗ್ರಾಮ್ ಮಾತ್ರ ನೋಡ್ತಾ ಇದ್ರು. ಬಟ್ ನಾನು ಮಾತ್ರ ಎಲ್ಲ ಸೀಸನ್ದೂ ನೋಡ್ಕೊಂಡು ಬಂದಿದ್ದೀನಿ, ನಾನು ತುಂಬ ಫಾಲೋ ಮಾಡ್ತೀನಿ. ನಾವು ಲಾಸ್ಟ್ ಟೈಮ್ ಎಲ್ಲ ಕಂಪೇರ್ ಮಾಡಿದ್ರೆ ಈ ವೋಟಿಂಗ್ ಇದೆಲ್ಲ ಎಲ್ಲೂ ಬರ್ತಿರ್ಲಿಲ್ಲ, ಬಟ್ ಈ ನಡುವೆ ಟ್ರಾನ್ಸ್ಪರೆಂಟ್ ಆದಂಗೆ ಇದೆ ಅದು, ನಾನು ಗೂಗಲಲ್ಲೆಲ್ಲ. ಹಾಂ, ಸೊ ನಾನು ಮುಂಚೆ ಅಲ್ಲಿ ಹೋಗೋಕ್ಕಿಂತ ಮುಂಚೆನೆ 2 ಡೇಸಿಂದ ನಾನು ಫುಲ್ಲು ಬ್ರೌಸ್ ಮಾಡಿಕೊಂಡು ಸ್ವಲ್ಪ ಹುಡುಕಿದ್ದೆ. ಡೌಟ್ ಇತ್ತು ಅವರು ಹೊರಗಡೆ ಬಂದ್ಬಿಡ್ತಾರ ಅಂತ, ಯಾಕಂದರೆ ಐ ವಾಂಟೆಡ್ ಹಿಮ್ ಟು ಸ್ಟೇ ಫಾರ್ ಮೋರ್ ಟೈಮ್. ಕಲರ್ಸ್ ಕನ್ನಡ ಕರೆಸ್ತಾರೆ ಅಂತಂದ್ರೆ ನಿಮ್ಗೆ ಸ್ವಲ್ಪ ಇದಾಗಿರುತ್ತೆ. ಅವರು ಅದು ಬೆಳಗ್ಗೆ ಕಲಿಸಿದ್ರೆ ಸ್ವಲ್ಪ ಧೈರ್ಯ ಇರ್ತಿತ್ತು, ಏನಂತಂದ್ರೆ ಒಂಥರ ಜನಗಳು ನೋಡೋರಿಗೆ ಶಾಕು, ಇವ್ರು ಬರ್ಬೋದಾ ಇವ್ರು ಬರ್ಬೋದಾ, ಯಾಕೆ ಇವತ್ತು ಇವ್ರ ಫ್ಯಾಮಿಲಿನೂ ಇದೆ ಇವ್ರ ಫ್ಯಾಮಿಲಿನೂ ಬಂದಿದೆ. ಇಲ್ಲ, ಅಲ್ಲಿ ನಮ್ಮನ್ನ 4:30ವರೆಗೆ ಬರಕ್ ಹೇಳ್ಬಿಟ್ರು. ನಾವು ಮತ್ತೆ ಪೃಥ್ವಿ ಅವ್ರ ಪೇರೆಂಟ್ಸ್ ಅವರಿಬ್ರು ನಮ್ಮನ್ನ ಮಾತ್ರ ಒಂದ್ ರೂಮ್ ಅಲ್ಲಿ ಕೂರಿಸಿದ್ರು. ಪ್ರೋಗ್ರಾಮ್ ಶುರುವಾಗಿದ್ದು ಅರೌಂಡ್ 8:00. ಸೊ ನನಗೆ ಸ್ವಲ್ಪ ಟೆನ್ಷನ್ ಇದ್ದೇ ಇತ್ತು, ಯಾಕೆಂದರೆ ಪೃಥ್ವಿ ಅವ್ರು ಬರೀ 2 ವೀಕ್ಸ್ ಆಗಿದೆ, ಮೋಸ್ಟ್ಲಿ ಅವ್ರನ್ನ ಇರ್ಬೋದು, ಇವ್ರು ಆಲ್ರೆಡಿ 4-5 ವೀಕ್ಸ್ ಆಗಿದೆಯಲ್ಲ ಆ ಥರ. ಓಕೆ ಮೇಡಮ್, ಈಗ ನಿಮಗೆ ಊಟಲ್ಲಿ ವೋಟ್ ಹಾಕೋಕ್ಕೆ ಒಂದು ಅವಕಾಶ ಕೊಟ್ಟರೆ ನಿಮ್ಮ ಹಸ್ಬೆಂಡ್ ಬಿಟ್ಟು ಬೇರೆ ಯಾರಿಗೆ ಓಟ್ ಹಾಕೋಕ್ಕೆ ನೀವು ಅವಕಾಶ ತಗೊಂತೀರ? ಬೇರೆ ವಾಸುಕಿ ಅವ್ರಿಗೆ. ವಾಸುಕಿ ಅವರಿಗೆ ಒಂದು ಕಾರಣ, ಅವರು ಅವ್ರ ಟ್ಯಾಲೆಂಟ್ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದಾರೆ ಬಿಗ್ ಬಾಸಲ್ಲಿ. ಅವ್ರ ಸಾಂಗ್ಸ್ ಕಂಪೋಸ್ ಮಾಡೋದಾಗ್ಬೋದು ಅಥವಾ ಬೇರೆ ಏನೋ, ಮತ್ತು ಆ ಟಾಸ್ಕಲ್ಲೂ ಅವ್ರು 100% ಎಫರ್ಟ್ ಹಾಕ್ತಿದ್ದಾರೆ. ಮತ್ತು ಅವರು ಥರ ಮುಖವಾಡ ಹಾಕ್ಕೊಂಡು ಇಲ್ಲ ಇಲ್ಲ. ಹ್ಞೂ, ಓಕೆ. ಬಿಗ್ ಬಾಸ್ ಮನೆಯಲ್ಲಿ ಗ್ರೂಪಿಸಮ್ ಏನಾದರೂ ನಡೆಯುತ್ತಿದೆಯಾ? ಹಾಗೆ ಅನಿಸ್ತಾ ಇದೆ. ಅನಿಸ್ತಿದೆ ಮೊದಲನೇ ವಾರದಿಂದ ಅನಿಸ್ತಿದ್ಯಾ ಅಥವಾ ಮಧ್ಯ ಮಧ್ಯದಲ್ಲಿ ನೋಡ್ತಾ ನೋಡ್ತಾ ನೋಡ್ತಾ? ಮೋಸ್ಟ್ಲಿ ಸೆಕೆಂಡ್ ವೀಕಿಂದ ಶುರುವಾಗಿದೆ ಅನಿಸ್ತಿದೆ, ಯಾಕಂದರೆ ಇವರು ವಾಸುಕಿ, ಚಂದನ ಮತ್ತು ಶೈನ್ ಅವ್ರ 3 ಜನನೇ ಒಂದು ಗ್ರೂಪಲ್ಲಿ ಇರ್ತಾರೆ. ಇವ ರಾಜು ತಾಳಿಕೋಟೆ ಅವರು, ಆಮೇಲೆ ಭೂಮಿ ಶೆಟ್ಟಿ, ಪ್ರಿಯಾಂಕ ಕುರಿ ಅವ್ರ ಒಂದು ಗ್ರೂಪಲ್ಲಿ ಅದೊಂದು ಗ್ರೂಪ್ ಫಾರ್ಮ್ ಆಗಿದೆ. ಮುಂಚೆ ಸುಜಾತ ಮತ್ತು ಜಯ ಜಗದೀಶ್ ಅವ್ರು ಇದ್ದಾಗ ಅವರಿಬ್ರು ಸಪ್ರೇಟ್ ಇದ್ದರು. ಸೊ ಅನಿಸ್ತಿದೆ. ಓಕೆ, ಒಂದು ಸೇಬಿನಣ್ಣನ ಮ್ಯಾಟ್ರ್ ಬಂದಾಗ ಜಗಳ ಆಗ್ಬಿಡುತ್ತೆ ಮನೇಲಿ, ಅವಾಗ ನೀವು ಆ್ಯಕ್ಚುಲಾಗಿ ಕಾಮನ್ ಆಗಿ ನೋಡ್ತಾ ಇರ್ಬೇಕು ಟಿವಿಲಿ, ಯಪ್ಪ ಏನೇ ಒಂದು ಸೇಬಿನಣ್ಣಿಗೆ ಇಷ್ಟೊಂದು ಕಿತ್ತಾಡ್ತಾರಲ್ಲ ಅಂತ ಅನಿಸ್ತಾ ಯಾವತ್ತಾದ್ರು ನೋಡ್ತಾ ನೋಡ್ತಾ? ಆ್ಯಕ್ಚುಲಿ ಆ ವೀಕೆಂಡ್ ಅವರು ದೀಪಾವಳಿ ಹಬ್ಬಕ್ಕೆ ಸ್ವೀಟ್ ಮಾಡಿ ಕಳಿಸಿ ಅಂತ ಫೋನ್ ಮಾಡಿದ್ರು. ಅವ್ರು ಫಸ್ಟ್ ಫೋನ್ ಮಾಡಿದಾಗ ನಾನು ಹೇಳಬೇಕು ಅಂತ ಇದ್ದು ಆ್ಯಪಲ್ ಕಳಿಸ್ತೀನಿ ಅಂತ ಆ ಥರ ಅನಿಸ್ತು, ಯಾಕಂದರೆ ಒಂದು ಇದಕ್ಕೆ ಅಷ್ಟು ಸೀನ್ ಕ್ರಿಯೇಟ್ ಮಾಡೋ ನೆಸೆಸಿಟಿ ಇರಲಿಲ್ಲ ಅನಿಸುತ್ತೆ. ಓಕೆ, ಹರೀಶ್ ರಾಜ್ ಅವರು ಕ್ಯಾಪ್ಟನ್ ಆದಾಗ ನೀವು ವಿಶ್ ಮಾಡ್ತೀರಾ, ನೀವು ಮತ್ತೆ ಪಾಪು? ಪಾಪು ಒಬ್ಬರೇ ಆ್ಯಕ್ಚುಲಿ. ತುಂಬ ಅವರು ಒಂಥರ ಅವ್ರಿಗೆ ಏನೋ ಮಾಡ್ತಿರ್ತಾರೆ, ನಿಮ್ಮ ವಾಯ್ಸ್ ಕೇಳಿದ ತಕ್ಷಣ ಒಂಥರ ಆಶ್ಚರ್ಯರಾಗಿ ಕಣ್ಣೀರಾಗ್ತಾರೆ. ಏನು ಅನ್ನಿಸ್ತು ಅವಾಗ ನಿಮಗೆ? ಅವರು ಪಾಪು ಜೊತೆ ಪಾಪು ವಿಷಯ ಏನೇ ಬಂದರೂ ನಾನಾಗಲಿ ಅವರಾಗಲಿ ತುಂಬ ಒಂಥರ ಎಮೋಷ್ನಲ್ ಇದು. ಸೊ ಆ್ಯಂಡ್ ಇದುವರೆಗೂ ಅವಳನ್ನ ಬಿಟ್ಟು ಇಲ್ಲದೇ ಇರೋದು ಇದೇ ಫಸ್ಟು. ಇದೇ ಫಸ್ಟು. ಹಾಂ, ಅಟ್ಲೀಸ್ಟ್ ಅವ್ರು ಶೂಟಿಂಗ್ ಹೋದಾಗ ಒಂದು ದಿನಕ್ಕೆ 2-3 ಸಲನಾದ್ರೂ ವಿಡಿಯೋ ಕಾಲ್ ಮಾಡಿ ಅಥವಾ ಅವಳ ವಿಡಿಯೋಸು ಫೋಟೋಸ್ ಕಳಿಸ್ತಾನೆ ಇರ್ತಿದ್ದೆ, ಅವರು ಅಲ್ಲಿಂದ ಫೋನ್ ಮಾಡ್ತಾನೆ ಇರ್ತಿದ್ರು. ಫಸ್ಟ್ ಟೈಮ್ ಅವಳನ್ನ ಬಿಟ್ಟಿರೋದು ಇದೆ ಮೊದಲು. ಓಕೆ, ಮಗಳೇನಾದರೂ ಪಪ್ಪ ಬೇಕು ಪಪ್ಪ ನೋಡಬೇಕು ಅಂತ ಏನಾರು ಅಂತಳ? ಅವಳು ನಮ್ಮ ಹತ್ರ ಏನು ಮಾತಾಡ್ತಾ ಇಲ್ಲ, ಮಾತಾಡ್ತಿಲ್ಲ. ಬಟ್ ನಾನು ಅವಳ ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದ್ದಾಗ ಅಲ್ಲಿ ಹೇಳ್ಕೊಂಡಿದ್ದಾಳೆ, ಪಪ್ಪ ನನ್ನ ಡ್ರೀಮ್ಸಲ್ಲಿ ಬರ್ತಾರೆ, ಡ್ರೀಮ್ಸಲ್ಲಿ ಬರ್ತಾರೆ. ಬಟ್ ನಾನು ಅವ್ರನ್ನ ಟಿವಿನಲ್ಲಿ ನೋಡ್ತೀನಲ್ಲ, ಸೊ ಇಟ್ಸ್ ಓಕೆ ಅಂತ ಹೇಳಿದ್ದಾಳೆ. ಅವಳು ಆ್ಯಕ್ಚುಲಿ ಅವಳ ಮೇಲೆ ಅದು ಇಂಪ್ಯಾಕ್ಟ್ ಆಗಿದೆ. ಮೇಡಮ್ ಇವಳ ಹೆಸರು? ಸಾನಿಧ್ಯ. ಸಾನಿಧ್ಯ ನೋಡಿ, ಸಾನಿಧ್ಯ ಡ್ರೀಮ್ಸ್ ಅಲ್ಲಿ ಅವ್ರ ಅಪ್ಪ ಬರ್ತಾರಂತೆ. ಇನ್ನಾರು ಬರ್ತಾರಪ್ಪ? ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್ ಎಲ್ಲ ಬರ್ತಾರ? ಡ್ರಾಮಾ ಮಾಡ್ತಾರೆ ಅಂತ ಯಾರು ಅನ್ಸ್ಬೋದು? ಡ್ರಾಮಾ ಚಂದನ. ಚಂದನ ಡ್ರಾಮಾ ಮಾಡ್ತಾರೆ ಅಂತ ಅನ್ಸುತ್ತಾ? ಕಾರಣ ಒಂದು ಡ್ರಾಮಾ ಅನ್ನೋದಕ್ಕಿಂತ ಅವ್ರ ಕಂಫರ್ಟ್ ಅಲ್ಲಿ ಯಾರಿದ್ದಾರೆ ಅವ್ರ ಜೊತೆ ಮಾತ್ರ ಬೆರೀತಾ ಇದ್ದಾರೆ. ಅಂದ್ರೆ ಸೇಫ್ ಆಗ್ತಾರೆ ಅಂದ್ರೆ ಅಂತವ್ರ ಜೊತೆ ಹೋಗ್ತಿದ್ದಾರೆ ಅಂತನಾ? ಈಗ
ಶೈನ್ ಮತ್ತೆ ವಾಸುಕಿ ಅವರು ಲೀಡಿಂಗ್ ಆಗಿದ್ದಾರೆ, ಲೀಡಿಂಗ್ ಅಲ್ಲಿ ಇದ್ದಾರೆ ಅಂಡ್ ಸ್ಟ್ರಾಂಗ್. ಅವರ ಜೊತೆ ನಾವು ಕೂಡ ಸೇಫ್ ಆಗಬಹುದು ಅನ್ನೋ ಒಂದು ಥಿಂಕಿಂಗ್ ಮೈಂಡ್ ಸೆಟ್ ಅಂತೀರಾ? ಹಾಗಾದ್ರೆ ಅದೇನೋ ಅಂತ ಗೊತ್ತಿಲ್ಲ, ಬಟ್ ಸೆಕೆಂಡ್ ವೀಕ್ ಇಂದಾನೆ ಅವ್ರ ಗ್ರೂಪ್ ಅಲ್ಲೇ ಇದ್ರು ಅವರು. ಅವ್ರು ಬೇರೆ ಪಾರ್ಟಿಸಿಪೆಂಟ್ಸ್ ಜೊತೆನೂ ಸ್ವಲ್ಪ ಮಿಂಗಲ್ ಆಗ್ಬೋದು, ಬಟ್ ನಮ್ಗೆ ಇಲ್ಲಿ ತೋರಿಸೋ ಪ್ರಕಾರ 1 hour ಪ್ರೋಗ್ರಾಮ್ ಅಲ್ಲಿ ಅವ್ರ ಒಳಗಡೆ ಏನಾಗ್ತದೆ ಗೊತ್ತಿರಲ್ಲ. ಬಟ್ ನಾವು ನೋಡೋ ಪ್ರಕಾರ ಅವ್ರು ಬೇರೆ ಜನ ಜೊತೆ ಅಷ್ಟು ಬೆರೀತಾ ಇಲ್ಲ, ಯಾವಾಗಲೂ ಇವರಿಬ್ರ ಜೊತೆನೆ ಇರ್ತಾರೆ. ಇವನ್ ಅವರು ಕಿಚನಲ್ಲಿರೋದಾಗಲಿ ಅಥವಾ ಹೊರಗಡೆ ಇದ್ರು ಎಲ್ಲಿದ್ರು ಅವರೆಲ್ಲ ಇರ್ತಾರೆ, ಅವ್ರ ಜೊತೆ ಮಾತ್ರ ಕಾಣಿಸ್ಕೊಳ್ತಾ ಇದ್ದಾರೆ ಅವರು. ಸೇಫ್ ಝೋನ್. ಓಕೆ, ಈಗ 6 ಜನ ಹೊರಗಡೆ ಬಂದಿದ್ದಾರಲ್ಲ ಮನೆಯಿಂದ, ಅವರಲ್ಲಿ ಪಾಪ ಇವ್ರು ಹೋಗ್ಬಾರ್ದಿತ್ತು ಅಂತ ಯಾರು ಅನಿಸಿತು ನಿಮಗೆ? ರಶ್ಮಿ, ಯಾಕೆಂದರೆ ಅವರು ಎಲ್ಲರಲ್ಲೂ 100% ಕೊಡ್ತಾ ಇದ್ರು ಟಾಸ್ಕಲ್ಲೆಲ್ಲ, ಮತ್ತು ಅವ್ರ ಕ್ಯಾಪ್ಟನ್ಸಿನೂ ಚೆನ್ನಾಗೇ ಮಾಡಿದ್ರು. 1 weekಲ್ಲಿ ಕ್ಯಾಪ್ಟನ್ ಆದಾಗ ಅವರು ಹೋಗ್ಬ ಇನ್ನೂ ಸ್ವಲ್ಪ ದಿನ ಇರಬೇಕಿತ್ತು. ಓಕೆ, ನಿಮ್ಮ ಹಸ್ಬೆಂಡ್ ಇನ್ನೂ ಎಷ್ಟು ದಿನ ಇರ್ಬೋದು ಅಂತ ಅನಿಸುತ್ತೆ ನಿಮಗೆ? ಅವ್ರು 99 days ಇರಬೇಕು ಅನ್ನೋದೇ ಇಷ್ಟ, ಬಟ್ 99 days ಅವ್ರನ್ನ ಉಳಿಸ್ಕೊಬೇಕಾಗಿರೋ ಯಾರು ಹೇಳಿ? ಜನಕ್ಕೆ ಏನು ಕೇಳ್ಕೊತೀರಾ? ಎಲ್ಲರೂ ದಯವಿಟ್ಟು ವೋಟ್ ಮಾಡಿ ಅವ್ರನ್ನ ಗೆಲ್ಸಿ ಗೆಲ್ಸಿ. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಇನ್ನೊಂದು ಕೇಳ್ಬಿಟ್ಟೆ, ಇವರೇ ಚಿತ್ರಕಥೆ ನಿರ್ದೇಶನ ಪ್ರೊಡ್ಯೂಸಿಂಗ್ ಎಲ್ಲ ಮಾಡ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಯಾವ್ದು? ಇವಾಗ ಅವ್ರ ಕಿಲಾಡಿ ಪೊಲೀಸ್ ಅಂತ ರಿಲೀಸ್ಗೆ ರೆಡಿ ಇದೆ. ರಿಲೀಸ್ಗೆ ರೆಡಿ ಇದೆಯಾ? ಓಕೆ, ಹಾಗಾದ್ರೆ ಬಿಗ್ ಬಾಸ್ ಇಂದ ಹರೀಶ್ ರಾಜ್ ಅವರು ಬಂದ ತಕ್ಷಣ ನಿಮಗೆ ಮತ್ತೊಂದು ಸರ್ಪ್ರೈಸ್ ಅವರ ಫ್ಯಾನ್ಸ್ಗಳಿಗೆ. ಅವರು ಮಿಮಿಕ್ರಿ ಮಾಡೋದ್ರಿಂದ ನೀವು ಕೆಲವೊಬ್ಬರು ಫಿದಾಗಿರ್ತೀರಾ, ಜೊತೆಗೆ ಅವರದೇ ನಿರ್ದೇಶನದಲ್ಲಿ ಅವರದೇ ನಿರ್ಮಾಣದಲ್ಲಿ ಕಿಲಾಡಿ ಪೊಲೀಸ್ ಅಂತ ಸಿನಿಮಾ ಬರ್ತಿದೆ. ಬಿಗ್ ಬಾಸ್ ಇಂದ ಬಂದಮೇಲೆ ರಿಲೀಸ್ ಮಾಡೋ ಪ್ಲಾನಿಂಗ್ ಹೋಗಿದ್ರೆ ಹಾಗೇನೆ. ಓಕೆ ಮೇಡಮ್, ಫೈನಲ್ ಆಗಿ ವೀಕ್ಷಕರಿಗೆ ನೀವು ಓಟ್ ಹಾಕಿ ಅಂತ ಕೇಳ್ಕೊಂಡ್ರೆ, ಶಿಕ್ಷಕರ ನೀವು ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ಅಮ್ಮ ಮಾತಾಡಿದ್ರು, ಅಮ್ಮನ ಹೇಳಿದ್ರು, ಅವ್ರಿಗೆ ಏನನ್ಸುತ್ತೋ ಮನಸ್ಸಲ್ಲಿ ಅದನ್ಸೋದು. ನಾನು ತುಂಬ ಅವ್ರು ಗಮನಿಸಿದ್ದೇನೆ ಅಂತಂದರೆ ನನ್ನ ಮಗ ತಗೊಂಡು ಡಿಸಿಷನ್ ಇದು ತಪ್ಪು ಅಂತ ಅನಿಸುತ್ತೆ ಅಂತಂದ್ರೆ ನಂಗೆ ತುಂಬ ಇಷ್ಟ ಆಯ್ತದ್ದು. ಕೆಲವೊಬ್ಬರು ಮಕ್ಕಳು ಮಾಡಿ ತಪ್ಪನ್ನ ಹೇಳ್ಕೊಳ್ಳಲ್ಲ, ಅಯ್ಯೋ ನನ್ನ ಮಗ ಹಾಗೆ ಹೇಗೆ ಅಂತ. ಬಟ್ ಅಮ್ಮ ಕರೆಕ್ಟಾಗಿ ಹೇಳಿದ್ರು, ಅವ್ರ ಪತ್ನಿಯವರು ಕೂಡ ಹಾಗೆ ಹೇಳಿದ್ರು, ಪಾಪು ಕೂಡ ಹೇಳಿದ್ರು, ಪಾಪು ಅಪ್ಪ ಡೈಲಿ ಡ್ರೀಮಲ್ಲಿ ಬರಲಪ್ಪ, ನಿಮ್ಮ ಅಪ್ಪನ ಡ್ರೀಮಲ್ಲಿ ನೀನು ಹೋಗಲಿ. ಫೈನಲಾಗಿ ನೋಡ್ಕೊಳ್ಳಿ, ಸಾನಿಧ್ಯ ಹರೀಶ್ ರಾಜ್ ಅವ್ರ ಮಗಳು ತುಂಬ ಡ್ರೀಮ್ ಕಾಣ್ತಿದ್ದಾಳೆ ಈಗಲೇ 4 ವರ್ಷನ ಮುಂದೆ ಇನ್ನೆಷ್ಟೆಷ್ಟು ಡ್ರೀಮ್ ಕಾಣ್ತಾಳ ಗೊತ್ತಿಲ್ಲ. ಮತ್ತಷ್ಟು ಇಂಟರ್ವ್ಯೂಗಳು ಸಾಧ್ಯವಾದರೆ ಖಂಡಿತವಾಗ್ಲೂ ನಮಗೆ ಯಾರ್ಯಾರು ಕಾಂಟ್ಯಾಕ್ಟ್ ಸಿಗುತ್ತೆ ಖಂಡಿತವಾಗ್ಲೂ ಮಾಡ್ತೀವಿ. ನಿಮ್ಮ ಸಹಕಾರ ಪ್ರೋತ್ಸಾಹ ಈಗಲೇ ಇರಲಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಪಕ್ಕು, ಬಾಯ್ ಬಾಯ್, ಥ್ಯಾಂಕ್ ಯು.